ಹಿಂದೆ ಇಂಥ ಏನು ಅನಾಹುತ ಆಗಿದೆ ಅವ್ರಿಗೆ ಧೈರ್ಯ ತುಂಬುವಂಥದ್ದು ಶಕ್ತಿ ಕೊಡುವಂಥದ್ದು ಏನಕ್ಕೋಸ್ಕರ ಆಯಿತು ಇವೆಲ್ಲ ಕೂಡ ನಾವು ಅಧ್ಯಾಯ ಪ್ರಾರಂಭ ಮಾಡಿದ್ದೇವೆ. ಚಾಮರಾಜನಗರದಲ್ಲಿ ಸರ್ಕಾರ ಬರೀ 3 ಜನ ಆಕ್ಸಿಜನ್ ಸತ್ತು ಅಂತ ಹೇಳಿದ್ರು. ನಮ್ಮ ಹೈಕೋರ್ಟ್ ಮುಖ್ಯಮಂತ್ರಿಗಳನ್ನು ಕೇಳದೆ ಸರ್ಕಾರನೂ ಕೇಳದೆ ಅವರೇ ಎರಡು ಜಡ್ಜ್ಗಳ ಮಾಜಿ ತನಿಖಾ ತಂಡನ ನೇಮಕ ಮಾಡಿ ಸುಮಾರು 36 ಜನ ಆಕ್ಸಿಜನ್ ಇಲ್ಲದೆ ಸತ್ತಿದ್ದಾರೆ ಅಂತ ಹೇಳಿ ಅವರು ಈಗಾಗಲೇ ವರದಿಯನ್ನು ಕೊಟ್ಟಿದ್ದಾರೆ. ಇದು ಸಾವಲ್ಲ, ಇದು ಕೊಲೆ. ಸರ್ಕಾರ ಮಾಡಿದಂಥ ಒಂದು ಕೊಲೆ, ಸರ್ಕಾರ ಮಾಡಿದಂಥ ಕೊಲೆಗೆ ಇವತ್ತವರೆಗೂ ಕೂಡ ಸರ್ಕಾರ ಆಕ್ಷನ್ ತಗೊಳ್ಳಿಲ್ಲ ಅಂದಮೇಲೆ ಬರೀ ಅಕೌಂಟ್ಗೆ ಕೋರ್ಟ್ ಹೇಳಿದ್ರು ಅಂತೇಳಿ 2 ಲಕ್ಷ ಹಾಕೋದು ಮುಖ್ಯ ಅಲ್ಲ. ಇದು ಕೊಲೆ, ಇದಕ್ಕೆ ಯಾರು ಜವಾಬ್ದಾರಿ? ಯಾರು ಒಬ್ಬರು ಮೇಲೆ ಏನಾದ್ರು ಒಂದು ನಿಮ್ಮ ತನಿಖೆ ಸಂದರ್ಭದಲ್ಲಿ ನೀವೇ ಫೈಕ್ ದುಡ್ಡು ಕಟ್ಟ 2 ಲಕ್ಷ ಕೊಟ್ಟಿದ್ದೀರಿ. ಕೇಂದ್ರ ಸರ್ಕಾರ ಡಿಸಾಸ್ಟರ್ 4 ಮ್ಯಾನೇಜ್ಮೆಂಟಲ್ಲಿ 4 ಲಕ್ಷ ಕೊಡಬೇಕು ಅಂತ ಹೇಳಿದ್ರೆ ಅದನ್ನು ವಾಪಸ್ ತಗೊಂಡಿದೆ, ಅದು ಕೋರ್ಟಲ್ಲಿ ಅದು ಬೇರೆ ವಿಚಾರ. ಜಗನ್ ಅವರು 10 ಲಕ್ಷ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಆಕ್ಸಿಜನ್ ಅಲ್ಲಿ ತೀರ್ಕೊಂಡವರಿಗೆ 10 ಲಕ್ಷ ಮಾಡಿದ್ದಾರೆ. ನೀವು 2 ಲಕ್ಷ ಇಲ್ಲಿ ಕೊಟ್ಟಿದ್ದೀರಿ, ಒಬ್ಬರ ಮೇಲೆ ಆಕ್ಷನ್ ತಗೊಂಡಿಲ್ಲ. ಯಾವ ರಾಜಕಾರಣಿ, ಯಾವ ಮಂತ್ರಿ, ಯಾರು ನಿಮ್ಗೆ ಲೆಕ್ಕ ಇಲ್ಲ, ಯಾರು ಲೆಕ್ಕ ಇಲ್ಲ. ನಿಮ್ಮ ತಲೆದಂಡ ಕೂಡ ಆಗಲಿಲ್ಲ. ನಿಮ್ಮ ತಲೆದಂಡ ಮಾಡ್ಕೊಳ್ತಿರೋ ಬಿಡ್ತಿರೋ ಬೇರೆ ವಿಚಾರ, ಜನರಂತೂ ತಲೆದಂಡ ಮಾಡಿಬಿಟ್ಟಿದ್ದೀರ. ಸೊ ಅದಕ್ಕೆ ಒಬ್ಬ BJP ಒಬ್ಬ ಮುಖಂಡರು ಬಂದು ಯಾರು ಬಂದು ಅವ್ರ ಕಷ್ಟ ಸುಖ ಅವ್ರಿಗೆ ಧೈರ್ಯ ತುಂಬಂಥದ್ದು ಏನು ಎತ್ತ ಅಂತ ಏನು ಹೇಳಿಲ್ಲ. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಂದ್ರಾ, ಹೆಲ್ತ್ ಮಿನಿಸ್ಟರ್ ಬಂದ್ರಾ, ಇಲ್ಲ ಕೋವಿಡ್ ಸಂದರ್ಭದಲ್ಲಿ ಇನ್ಚಾರ್ಜ್ ಅವ್ರ್ಯಾರೊಬ್ಬ ಹೊಸ್ತಾಗೊಬ್ಬರನ್ನ ಡೆಪ್ಟಿ ಅವ್ರು ಬಂದ್ರಾ, ಚೀಫ್ ಮಿನಿಸ್ಟರ್ನ ಎಲ್ಲ ಕಡೆನೂ ಆಗಲಿಲ್ಲ. ಮಿಕ್ಕಿದವರೆಲ್ಲ ಏನಾಗಿದ್ರು, ಮಿಕ್ಕಿದವ್ರು ಏನಾಗಿದ್ರು ಅಂತ ಎಲ್ಲರಿಗೂ ಅಲ್ಲಿ ಪಾಲು ಬೇಕು. ಬೆಂಗಳೂರಲ್ಲಿ ಕೂತ್ಕೊಂಡು ನಾನು ಆ ಜವಾಬ್ದಾರಿ ಈ ಜವಾಬ್ದಾರಿ ಅಂತ ಹೇಳ್ತಾರಲ್ಲ, ಒಬ್ಬ ಬಂದು ಒಂದು ಮನೆಗೆ ಹೋಗಾಗಲಿಲ್ಲ. ನಾವು ನೋಡಿದೋ ಇವತ್ತು ಆಗ್ತದೆ, ನಾಳೆ ಆಗ್ತದೆ, ನಾಳಿದ್ದು ಆಗ್ತದೆ. ಸೊ ಕಾಂಗ್ರೆಸ್ ಪಕ್ಷ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಎಲ್ಲೆಲ್ಲಿ ಈ ರೀತಿ ಸತ್ತಿದ್ದಾರೆ ಎಲ್ಲರ ಮನೆಗಳು ಕೂಡ ಹೋಗಿ ಭೇಟಿ ಮಾಡಿ ಮಾಹಿತಿ ಕಲೆಕ್ಟ್ ಮಾಡಿ ಅಂತ ಹೇಳಿದ್ದೇವೆ. ಫಾರಂ ಬರೀ 30,000 ಜನರು, 29,000 ಚಿಲ್ಲರೆ ಅಂತೇಳಿ ನೀವು ಅಕೌಂಟಲ್ಲಿ ಹೇಳಿದ್ದೀವಿ. ನಮ್ಮ ಲೆಕ್ಕ 3 ಲಕ್ಷ ಚಿಲ್ಲರೆ ಇದೆ. ಮಾಹಿತಿನ ಕಲೆಕ್ಟ್ ಮಾಡಿಬಿಟ್ಟು ನಾವು ಸರ್ಕಾರದ ಮೇಲೆ ತಹಶೀಲ್ದಾರ್ಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಅವ್ರ ಕೈಲೆಲ್ಲ ಅರ್ಜಿಯನ್ನು ಕೊಡಿಸ್ತೇವೆ. ನಾನು ಇವತ್ತು ಬಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಮ್ಮ ಸ್ಥಳೀಯ ಶಾಸಕರು ಎಲ್ಲ ಕೂಡ ನನಗೆ ಸಲಹೆ ಕೊಟ್ಟಿದ್ದಾರೆ.